ವಿನಯ ಪ್ರಸಾದ್ ಕಣ್ಣೂಟದ ಅಭಿನಯದಿಂದಲೇ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದವರು. ಗಾಯಕಿಯಾಗಿ, ನಟಿಯಾಗಿ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸಿ ಸೈ ಅನಿಸಿಕೊಂಡಂಥವ್ರು. ಆತಂಕ ಸಿನಿಮಾದಲ್ಲಿನ ಇವರ ಅಮೋಘ ಅಭಿನಯಕ್ಕೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ರು. ತೆಲುಗಿನ ಮೆಗಾಸ್ಟಾರ್ ಚಿರಂಜೀವಿ, ವಿಷ್ಣುವರ್ಧನ್, ರಜನಿಕಾಂತ್, ಮೋಹನ್ಲಾಲ್, ಅಂಬರೀಶ್, ವೆಂಕಟೇಶ್, ಅನಂತ್ನಾಗ್, ಅಕ್ಕಿನೇನಿ ನಾಗಾರ್ಜುನ, ರವಿಚಂದ್ರನ್, ಶಿವರಾಜ್ ಕುಮಾರ್, ಮಹೇಶ್ ಬಾಬು, ಜೂನಿಯರ್ NTR ಸೇರಿದಂತೆ ದೊಡ್ಡ ದೊಡ್ಡ ನಟರ ಜೊತೆ ನಟಿಸಿದ ಖ್ಯಾತಿ ನಟಿ ವಿನಯ ಪ್ರಸಾದ್ ಅವರದ್ದು. ಉಡುಪಿಯ ಈ ಚೆಲುವೆ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದೆ ರೋಚಕ. ಜಿವಿ ಅಯ್ಯಂಗರ್ ಅವರ ಮಧ್ವಾಚಾರ್ಯ ಸಿನಿಮಾದ ಮೂಲಕ ಮೊದಲ ಬಾರಿಗೆ ತೆರೆ ಮೇಲೆ ಕಾಣಿಸಿಕೊಂಡ ವಿನಯ ಪ್ರಸಾದ್ ಇಲ್ಲಿಯವರೆಗೂ ನೂರಾರು ಸಿನಿಮಾಗಳನ್ನು ಮಾಡಿದ್ದಾರೆ. ಸಿನಿಮಾ ಕ್ಷೇತ್ರದಲ್ಲಿ ಉತ್ತುಂಗದಲ್ಲಿ ಇದ್ದ ಹೊತ್ತಲ್ಲೇ VRK ಪ್ರಸಾದ್ ಜೊತೆ ಹಸೆಮಣೆ ಇರ್ತಾರೆ. ಒಂದಷ್ಟು ಕಾಲ ಇವರ ಜೊತೆ ನೆಮ್ಮದಿಯ ಬದುಕು ಸಾಗಿಸ್ತಾರೆ. ಆದರೆ ಬಹಳ ದಿನ ಇವರ ಜೊತೆಗಿರಲು ಭಗವಂತ ಅವಕಾಶ ಮಾಡಿಕೊಡಲ್ಲ. ಪ್ರಸಾದ್ ಅವರು ದೂರವಾದ ಮೇಲೆ ಜ್ಯೋತಿ ಪ್ರಕಾಶ್ ಜೊತೆ ಎರಡನೇ ಮದುವೆ ಆಗ್ತಾರೆ. ಈ ಟೈಮ್ನಲ್ಲಿ ವಿನಯ ಪ್ರಸಾದ್ಗೆ ಒಬ್ಬಳು ಮಗಳು ಇರ್ತಾಳೆ, ಅವರೇ ಪ್ರಥಮ ಪ್ರಸಾದ್. ವಿನಯ ಪ್ರಸಾದ್ ಬಗ್ಗೆ ಗೊತ್ತಿದ್ದಷ್ಟು ಮಗಳ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿ ಇಲ್ಲ. ಅದರಲ್ಲೂ ವಿನಯ ಪ್ರಸಾದ್ ಅವರ ಅಳಿಯ ಯಾರು, ಮೊಮ್ಮಗ ಏನು ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ವಿನಯ ಪ್ರಸಾದ್ ಅವರ ಮಗಳ ಜೀವನದ ಕಥೆ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ಪ್ರಥಮ ಪ್ರಸಾದ್ ಕೂಡ ತಾಯಿ ವಿನಯ ಪ್ರಸಾದ್ ಅವರಂತೆ ಪ್ರತಿಭಾನ್ವಿತೆ. ನಟಿಯಾಗಿ, ನೃತ್ಯಗಾರ್ತಿಯಾಗಿ ತಮ್ಮದೇ ಆದ ಹೆಸರು ಮಾಡಿದ್ದಾರೆ. 2010 ಮಿಲನಾ ಪ್ರಕಾಶ್ ನಿರ್ದೇಶನದ ಬೊಂಬೆ ಆಟವಯ್ಯ ಧಾರಾವಾಹಿಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದ ನಟಿ ಪ್ರಥಮ ಪ್ರಸಾದ್ ಇವರು ನಟನಾ ಕ್ಷೇತ್ರಕ್ಕೆ ಕಾಲಿಟ್ಟು 14 ವರ್ಷಗಳೇ ಕಳೆದು ಹೋದವು. ನಟನೆಯ ಜೊತೆ ಜೊತೆಗೆ ಕ್ಲಾಸಿಕಲ್ ಡ್ಯಾನ್ಸ್ ಕಲಿತಿರುವ ಪ್ರಥಮ ಪ್ರಸಾದ್ MMCH ಅನ್ನು ಸಿನಿಮಾದಲ್ಲೂ ನಟಿಸ್ತಾರೆ. ಬಳಿಕ ಉದಯ TVಯಲ್ಲಿ ಪ್ರಸಾರವಾಗ್ತಿದ್ದ ಅಮ್ಮನವರು ಅನ್ನೋ ಧಾರಾವಾಹಿಯಲ್ಲಿ ದೇವಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಇಷ್ಟೇ ಅಲ್ಲ, ದೇವಿ ಹಾಗೂ ಮಹಾದೇವಿ ಅನ್ನೋ ಧಾರಾವಾಹಿಗಳಲ್ಲಿ ನಟಿಸಿ ಪ್ರಥಮ ಪ್ರಸಾದ್ ಸೈ ಅನಿಸ್ಕೊಳ್ತಾರೆ. ಬಳಿಕ ಚೌಕಾಬಾರ ಸಿನಿಮಾದಲ್ಲಿ ಹೀರೋಯಿನ್ ಸಹೋದರಿಯಾಗಿ, ಬಳಿಕ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಪುಟ್ಟತ್ತೆಯಾಗಿ ಎಲ್ಲರ ಮನಸ್ಸು ಗೆಲ್ತಾರೆ. ಈ ಸೀರಿಯಲ್ನ ನಟನೆಯಿಂದಾಗಿ ಪ್ರಥಮಾಗೆ ಒಳ್ಳೆಯ ಜನಪ್ರಿಯತೆ ಸಿಗುತ್ತೆ. ಈಗಲೂ ಇವರನ್ನ ಪುಟ್ಟತ್ತೆ ಅಂತ ಕರೆಯೋ ಅಭಿಮಾನಿಗಳು ಇದ್ದಾರಂತೆ. ಲಕ್ನೋದಲ್ಲಿ ನೃತ್ಯ ಶಿಕ್ಷಣ ಪಡೆದಿರುವ ಪ್ರಥಮ ಸದ್ಯಕ್ಕೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಕರಿಮಣಿ ಧಾರಾವಾಹಿಯಲ್ಲಿ ಬ್ಯುಸಿಯಾಗಿದ್ದಾರೆ. ವಿನಯ ಪ್ರಸಾದ್ ಅವರ ಅಳಿಯ ಕೂಡ ಒಬ್ಬ ಅದ್ಭುತ ಡ್ಯಾನ್ಸರ್. ಪ್ರಥಮ ಅವರು ಸೂರ್ಯರಾವ್ ಅವರನ್ನು ಪ್ರೀತಿಸಿ ಮದುವೆ ಆಗಿದ್ದರು. ಇವರಿಬ್ಬರು ತಮ್ಮ ನೃತ್ಯ ಗುರು ಮಾಯಾರಾವ್ ಬಳಿ ಅಭ್ಯಾಸಕ್ಕೆ ಹೋಗ್ತಾ ಇದ್ದ ವೇಳೆ ಪ್ರೀತಿಯಲ್ಲಿ ಬೀಳ್ತಾರೆ. ಕೊನೆಗೆ ಇವರಿಬ್ಬರ ಪ್ರೀತಿಗೆ ಹೆತ್ತವರ ಸಮ್ಮತಿ ಬೀಳ್ತಾ ಇದ್ದಂತೆ ಹೊಸ ಜೀವನಕ್ಕೆ ಕಾಲಿಟ್ಟಿತು. ತೆರೆ ಹಿಂದೆ ಜೋಡಿಯಾಗಿದ್ದು ಮಾತ್ರವಲ್ಲ, ತೆರೆ ಮುಂದೆಯೂ ಜೋಡಿಯಾಗಿ ಹಲವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಈ ದಂಪತಿಗೆ ಮುದ್ದಾದ ಒಬ್ಬಳು ಮಗಳಿದ್ದಾಳೆ, ಅಜ್ಜಿ ವಿನಯ ಪ್ರಸಾದ್ಗೆ ಮೊಮ್ಮಗಳು ಅಂದರೆ ಜೀವ. ವಿನಯ ಪ್ರಸಾದ್ ಅವರ ಅಳಿಯ ಸಾಮಾನ್ಯನಲ್ಲ, ನೃತ್ಯ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿದಂಥವರು. ಭರತನಾಟ್ಯ, ಕೂಚಿಪುಡಿ, ಕಥಕ್, ಭಾರತೀಯ ಸಮಕಾಲೀನ ನೃತ್ಯ, ಹೀಗೆ ಹಲವಾರು ನೃತ್ಯದಲ್ಲಿ ಪರಿಣಿತಿ ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಭಾರತೀಯ ಯುದ್ಧ ಕಲೆಗಳಾದ ಕಲರಿಪಯಟ್ಟು ಮತ್ತು ಕನ್ನಡದ ಕಲೆಯಾದ ಯಕ್ಷಗಾನವನ್ನು ಕರಗತ ಮಾಡಿಕೊಂಡಿದ್ದಾರೆ. ಇವರ ಸಾಧನೆಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಒಲಿದು ಬಂದಿದೆ. ಕೇವಲ ಕರ್ನಾಟಕ, ಭಾರತ ಮಾತ್ರವಲ್ಲ, ವಿದೇಶದಲ್ಲೂ ಕಾರ್ಯಕ್ರಮ ನೀಡಿ ಜನಮನ್ನಣೆ ಗಳಿಸಿಕೊಂಡಿದ್ದಾರೆ. ಕೇವಲ ನೃತ್ಯದಲ್ಲಿ ಮಾತ್ರವಲ್ಲ, ನಟನೆಯಲ್ಲೂ ಸೈ ಎನಿಸಿಕೊಂಡಿರುವ ವಿನಯ ಪ್ರಸಾದ್ ಅವರ ಅಳಿಯ ಆಪ್ತರಕ್ಷಕ ಸಿನಿಮಾದಲ್ಲೂ ನಟಿಸಿದ್ರು. ಜೊತೆಗೆ ತೆಲುಗಿನ ನಾಗವಲ್ಲಿ ಸಿನಿಮಾದಲ್ಲೂ ಕಾಣಿಸಿಕೊಂಡಿದ್ರು. ಇತ್ತೀಚೆಗೆ ತುಳು ಭಾಷೆಯಲ್ಲಿ ಬಿಡುಗಡೆಯಾದ ಪತ್ತನಾಜೆ ಅನ್ನೋ ಸೂಪರ್ ಹಿಟ್ ಸಿನಿಮಾದಲ್ಲಿ ನಾಯಕನ ಪಾತ್ರ ಮಾಡಿದ್ರು. ಹೀಗೆ ವಿನಯ ಪ್ರಸಾದ್ ಅವರ ಅಳಿಯ ನೃತ್ಯದ ಜೊತೆಗೆ ನಟನೆಯಲ್ಲೂ ದೊಡ್ಡ ಸಾಧನೆ ಮಾಡ್ತಾ ಇದ್ದು ಅತ್ತೆಯನ್ನೇ ಮೀರಿಸೋ ಮಟ್ಟಕ್ಕೆ ಬೆಳೀತಾ ಇದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.